ಬೆಕ್ಕಳಿಕೆ ಸಮಸ್ಯೆಗೆ ಮನೆಮದ್ದು. ಹುಟ್ಟಿದ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೂ ಬಿಕ್ಕಳಿಕೆ ಸರ್ವೇ ಸಾಮಾನ್ಯ. ಉಷ್ಣ, ಶ್ವಾಸಕೋಶದ ತೊಂದರೆ, ನೀರಿನಂಶದ ಕೊರತೆಯಿಂದ ಬಿಕ್ಕಳಿಕೆ ಸಮಸ್ಯೆ ಉಂಟಾಗುತ್ತದೆ. ಬಿಕ್ಕಳಿಕೆ ಬಂದಾಗ ಖರ್ಜೂರ ಜೊತೆ ಜೇನುತುಪ್ಪವನ್ನು ಬೆರೆಸಿ ತಿನ್ನುವುದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಅಥವಾ ನಿಮಗೆ ಬಿಕ್ಕಳಿಕೆ ಬಂದಂತ ಸಂದರ್ಭದಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಿ ಕಷಾಯ ಮಾಡಿ ಕುಡಿದರೆ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಬಿಕ್ಕಳಿಕೆ ಬಂದಾಗ ಒಂದು ಚಮಚ ಸಕ್ಕರೆಯನ್ನು ಸೇವಿಸಿದರೂ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಒಣಶುಂಠಿಯ ಚೂರ್ಣವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಅಥವಾ ಅರ್ಧ ಲೋಟ ಮೊಸರಿಗೆ ಒಂದರಿಂದ ಎರಡು ಚಮಚ ಉಪ್ಪು ಹಾಕಿ ಸೇವಿಸಿದ್ರೂ ಬಿಕ್ಕಳಿಕೆ ನಿಲ್ಲುತ್ತದೆ. ಬಿಕ್ಕಳಿಕೆ ಹೋಗಲು ಒಂದರಿಂದ ಎರಡು ನಿಮಿಷಗಳ ಕಾಲ ಮೂಗನ್ನು ಮುಚ್ಚಿ ಉಸಿರನ್ನು ಬಿಗಿ ಹಿಡಿದುಕೊಂಡರೆ ತಕ್ಷಣ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಅಥವಾ ಕಿವಿಯನ್ನು ಮುಚ್ಚಿಕೊಂಡು ನೀರು ಕುಡಿದರೂ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.